ಕನಕ ಗುರುಪೀಠಕ್ಕೆ ಇವತ್ತು ಒಂದು ಕನಕ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಕನಕ ಗುರುಪೀಠದಿಂದ. ಅದಕ್ಕೋಸ್ಕರ ಅದು ಅಟೆಂಡ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಮತ್ತು ಯಾವುದೋ ಕುಂಭಾಭಿಷೇಕನೂ ಕೂಡ ಏನೋ ಮಾಡ್ತಾ ಇದ್ದಾರೆ. ಸೊ ನಾನು ಮುಖ್ಯವಾಗಿ ಕನಕ ಜಯಂತಿಗೆ ಆಚರಣೆಗೆ ಬಂದಿದ್ದೀನಿ. ನಿಗಮ ಮಂಡಳಿಗಳು ನಾವೆಲ್ಲ ಚರ್ಚೆ ಮಾಡಿ ಮೊದಲನೇ ಹಂತದಲ್ಲಿ ಎಮ್ ಎಲ್ ಎಗಳಿಗೆ ಮಾಡ್ತೀವಿ. ನಾನು ಸುರ್ಜೇವಾಲ ಅವರು ಮತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಸುರ್ಜೇವಾಲ ಅವ್ರ ಕೈ ಕೊಟ್ಟಿದ್ದೀವಿ. ಹೈಕಮಾಂಡ್ನವರು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಷ್ಟೆ. ಯಾರಿಗೆ ಅದು ನೀವು ಹೇಳಿದ್ದು ಗಮನದಲ್ಲಿ ಇಟ್ಕೋತೀವಿ. ಏನಂತ ಬರೆದಿದ್ದಾರೆ ಕರೆದು ಮಾತಾಡ್ತೀನಿ, ಮಾತಾಡಿದ್ದೀನಿ ಈಗ ಅಲ್ಲೇ ಬೆಳಿಗ್ಗೆ. ಇವತ್ತು ಇವತ್ತು ಸಾಯಂಕಾಲ ಬರ್ತೀವಿ ಅಂದರೆ ಮಾತಾಡ್ತೀನಿ. ಈಗ ನನಗೆ ಗೊತ್ತಿಲ್ಲ, ಬಟ್ ನಾವು ಅದು ಸ್ಯಾಂಕ್ಷನ್ ಕೊಟ್ಟಿದ್ರಲ್ಲ ಹಿಂದೆ ಡಿ ಕೆ ಶಿವಕುಮಾರ್ ಮೇಲೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ, ಅದು ಕಾನೂನು ಪ್ರಕಾರ ಇಲ್ಲ ಅಂತೇಳಿ ನಾವು ವಾಪಸ್ ತಗೊಂಡಿದ್ದೀವಿ. ಕಾನೂನು ಪ್ರಕಾರ ಇಲ್ಲ, ಇಟ್ ಇಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ದೇರ್ ಫೋರ್ ದಿ ಸ್ಯಾಂಕ್ಷನ್ ಗಿವನ್ ಬೈ ದಿ ಪ್ರೀವಿಯಸ್ ಗೌರ್ಮೆಂಟ್, ದಟ್ ಇಲ್ಲೀಗಲ್ ಸ್ಯಾಂಕ್ಷನ್ ಹ್ಯಾಸ್ ಬಿನ್ ವಿಡ್ರಾನ್. ಈಗ ಸರ್ವೆ ಮಾಡ್ತಾ ಇದ್ದೀವಿ. ಸರ್ವೆನಲ್ಲಿ ಎಷ್ಟು ಎನ್ ಡಿ ಆರ್ ಪ್ರಕಾರ ನಾರಮ್ಸ್ ಪ್ರಕಾರ ಎಷ್ಟು ಪರಿಹಾರ ಕೊಡೋಕ್ಕಾಗುತ್ತೆ ಅಷ್ಟು ಪರಿಹಾರ ಕೊಡ್ತೀವಿ. ಬಟ್ ಆದರೆ ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಒಂದು ರೂಪಾಯಿನೂ ಕೂಡ ಬಿಡುಗಡೆ ಮಾಡಿಲ್ಲ. ನೀವೇ ಕೇಂದ್ರ ಸರ್ಕಾರನ ರೈತರಲ್ಲಿ ರೈತರು ಕೇಳೋದು ಬೇರೆ, ನಾವು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ. ರೈತರು ಕೇಳ್ತಾರೆ, ಪಾಪ ಕಷ್ಟದಲ್ಲಿದ್ದಾರೆ ಕೇಳ್ತಾರೆ. ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ಮೇಲೆ. ಕೇಂದ್ರ ಸರ್ಕಾರ ಯಾಸಿಫ್ ದಟ್ಟೆ ಅವರು ನಮಗೆ ಎನ್ ಡಿ ಆರ್ ಎಫ್ ಕೆಳಗಡೆ ದುಡ್ಡು ಬಿಡುಗಡೆ ಮಾಡೋದು, ನಮ್ಮ ದುಡ್ಡು ನಮಗೆ ಕೊಡೋಕ್ಕೂ, ಹಾಂ ಅವ್ರ ದುಡ್ಡಲ್ಲ ನಮ್ಮದು ದುಡ್ಡು, ಅದು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣ ವಾಪಸ್ ಕೊಡೋದು ಅಷ್ಟೇ ನಮಗೆ. ನಾವು ಈಗಾಗಲೇ ಹಾವೇರಿ ಜಿಲ್ಲೆಗೆ ನಾವು ಕುಡಿಯೋ ನೀರಿಗೆ ಮೇವಿಗೆ ಕೆಲಸ ಕೊಡಲಿಕ್ಕೆ ಮತ್ತು ಬೇರೆ ಬೇರೆ ಕೆಲಸಗಳು ಮಾಡಲಿಕ್ಕೆ 226 ಕೊಟ್ಟಿದ್ದೀವಿ. ಎಲ್ಲ ಕೊಟ್ಟಿದ್ದೀವಿ. ಅದರಿಂದ ನಾವು ಏನೂ ಮಾಡದೆ ಕೂತಿಲ್ಲ. ನಾವು ನಮ್ಮ ಇವತ್ತಿನವರಿಗೆ ಕುಡಿಯೋ ನೀರಿಗೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಜಿಲ್ಲಾ ಮಂತ್ರಿಗಳಿಗೂ ಹೇಳಿದ್ದೀನಿ, ಪತ್ರ ಬರೆದಿದ್ದೀನಿ. ನೀವೆಲ್ಲ ಮೀಟಿಂಗ್ ಮಾಡಬೇಕು, ಬರಗಾಲದ ಬಗ್ಗೆ ಸಮೀಕ್ಷೆ ಮಾಡಬೇಕು. ಯಾವುದೇ ರೀತಿಯಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಬಾರ್ದು, ಮೇವಿಗೆ ಸಮಸ್ಯೆ ಆಗಬಾರ್ದು, ಜನಗಳಿಗೆ ಕೆಲಸ. ಈಗ ನಾವು ಬರಗಾಲದಲ್ಲಿ 100 ದಿನ ಕೊಡ್ತಾ ಇದ್ದೀವಿ. ಬೇರೆ ಕಾಲದಲ್ಲಿ ಉದ್ಯೋಗನ 100 ದಿನಗಳಿಗೆ ಕೊಡ್ತೀವಿ, ಮ್ಯಾಂಡೇಸ್ 100 ಮ್ಯಾಂಡೇಸ್ ಕೊಡ್ತೀವಿ. ಈ ಬರಗಾಲ ಬಂದಾಗ 150 ದಿನ ಕೊಡಬೇಕು ಅಂತ ಮ್ಯಾಂಡೇಟ್ರಿ ಇದೆ. ಆದರೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು, ಯಾಕಂದರೆ ಎನ್ ಆರ್ ಇ ಜಿ ಎಸ್ ದುಡ್ಡು ಕೊಡೋರು ಕೇಂದ್ರ ಸರ್ಕಾರದವರು, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಇವತ್ತಿನವರು ಪರ್ಮಿಷನ್ ಕೊಟ್ಟಿಲ್ಲ. 150 ದಿನ ಕೆಲಸ ಕೊಡಬೇಕು, 100 ದಿನ ಕೊಡೋದ್ರ ಬದಲು 150 ದಿನ ಕೆಲಸ ಕೊಡಬೇಕು. ಯಾರಿಗೆ ಕೆಲಸ ಬೇಕು ಅಂತಾರೆ ಅವ್ರಿಗೆಲ್ಲ ಕೆಲಸ ಕೊಡಬೇಕು ಅಂತ ಹೇಳೋದಕ್ಕೆ ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. 11 ರಾಜ್ಯ, ಇಡೀ ದೇಶದಲ್ಲಿ 11 ರಾಜ್ಯಗಳಲ್ಲಿ ಬರಗಾಲ ಇದೆ. ಕರ್ನಾಟಕದಲ್ಲಿ ಒಂದರಲ್ಲಿ ಅಲ್ಲ, 12 ರಾಜ್ಯಗಳಲ್ಲಿ ಬರಗಾಲ ಇದೆ. ಯಾವ ರಾಜ್ಯಕ್ಕೂ ಕೊಟ್ಟಿಲ್ಲ. ಇಲ್ಲಿ ಕೇಂದ್ರದ ತಂಡ ಬಂದು ಹೋಗಿದೆ, ಅವರು ವರದಿ ಕೊಟ್ಟಿದ್ದಾರೆ,
ಇವತ್ತಿನವರಿಗೆ ಕೇಂದ್ರದ ಮಂತ್ರಿಗಳು ಒಂದು ಟೀಮ್ ಇರ್ತದೆ, ಅವರು ಮೀಟಿಂಗ್ ಮಾಡಿ ನಮಗೆ ಇವತ್ತಿನವರಿಗೆ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಇಲ್ಲಿ ಬಿ ಜೆ ಪಿಯವರು ಹೇಳ್ತಾರೆ ಅವ್ರಿಗೆ ಯಾಕೆ ಆ ಕಡೆ ನೋಡ್ತೀರಿ, ನಾವು ಆ ಕಡೆ ನೋಡಲ್ಲ, ಆದರೆ ನಮಗೆ ಬರಬೇಕಾಗಿರೋದು ಬರಬೇಕಲ್ಲ. ಎಲ್ಲಿ ಪ್ರಮುಖ ವಿಚಾರಗಳು, ಅವರು ಏನೇನು ವಿರೋಧ ಪಕ್ಷದವರು ಏನೇನು ಪ್ರಸ್ತಾಪ ಮಾಡ್ತಾರೆ ಅವಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋಕ್ಕೆ ತಯಾರಾಗಿದೆ. ಮತ್ತು ಉತ್ತರ ಕರ್ನಾಟಕದ ಹೆಚ್ಚಾಗಿ ಬೆಳಗಾಂನಲ್ಲಿ ಅಧಿವೇಶನ ನಡೀತಕ್ಕಂಥದ್ದು, ಅಲ್ಲಿ ವಿಧಾನಸೌಧ ಕಟ್ಟಿರ್ತಕ್ಕಂಥದ್ದು, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ. ಅದಕ್ಕೆ ವಕೀಲರಾಗಿರೋದಕ್ಕೆ ತಕೊಂಡಿರೋದು, ಅವರು ವಕೀಲರಲ್ಲವಲ್ಲ, ನಾವು ವಕೀಲರಾಗಿರೋದಕ್ಕೆ ಕಾನೂನು ಪ್ರಕಾರ ಇಲ್ಲ ಅಂತ ತಕೊಂಡಿರೋದು. ಗೊತ್ತಾಯ್ತಾ ನಿಂಗೆ ಹೇಳೋದು? ನಾನು ವಕೀಲಾಗಿರೋದ್ರಿಂದ ತಕೊಂಡಿರೋದು. ಇಲ್ಲಿ ಯಡಿಯೂರಪ್ಪನ ತರ ನಾನು ಇರ್ತಿದ್ದೆ, ಕುಮಾರಸ್ವಾಮಿ ತರ ನಾನು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.